ಫಸ್ಟ್ ನಾ ಅಟಲ್ ಬಿಹಾರಿ ವಾಜಪೇಯಿ ಬಂದು ಈ ಸಮುದಾಯ ಕರ್ಕೊಂಡು ಹೋಗೋಣ ನಡ್ಕೊಂಡು ಬಂದು ರಾಜಕೀಯ ಲಾಭಕ್ಕಾಗಿ ಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿಗೆ ಆಗಲಿಕ್ಕೆ ಇವರು ಇದನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ. ಹೊರತು ಸಮಾಜಕ್ಕೆ ಮೀಸಲಾತಿ ಸಿಗ್ಬೇಕಂತ ಹೇಳಿ ಹೋರಾಟ ಮಾಡಬೇಕಲ್ಲ. ತಮ್ಮ ಒಂದು ಕುರ್ಚಿ ತಗೋಲಕ್ಕೆ ಮಾರಿಯಸ್ವಾಮಿ ಏನು ಹೇಳ್ತಾ ಇವ್ರಿಗೆ ನೀವು ಮಂತ್ರಿ ಮಾಡಲೇಬೇಕು ಮಾಡಲೇ ಇಡೀ ಸಮಾಜ ನಿಮ್ಮ ವಿರುದ್ಧ ಆಗ್ತದೆ ಅಂದ್ರೆ ಅದರ ಅರ್ಥ ಆಯ್ತು. ಬರಂಗಲ್ರಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಅಪಮಾನ ಮಾಡಿದ ಯಡಿಯೂರಪ್ಪ ಎದ್ದು ಹೋಗ್ಲಕ್ಕೆ ಹೊರಟಿದ್ರು ಮತ್ತು ಅವರು ಯಾರು ಬೊಮ್ಮಾಯಿ ಅವರು ಅವರು ಸುತ್ತೂರು ಸಾಮಗಳು ಎಲ್ಲ ಕುಡ್ಕೊಡ್ತಾರೆ. ಅಂದ್ರೆ ಅದು ಅಲ್ಲಿ ಖರ್ಚಿದ ಉದ್ದೇಶನೂ ಅವ್ರು ಮಂತ್ರಿ ಮಾಡೋದು ಇವೇ ಮೀಸಲಾತಿ ಇರಲಿಲ್ಲ. ಅದಕ್ಕೆ ಅದನ್ನ ಮುಚ್ಕೊಳಕ್ಕೆ ಈ ರೀತಿ ನಾನೇ ಮಾಡಿದ್ದು ಮಾಡ್ಯಾರಪ್ಪ ಅಂದ್ರೆ ಈಗ ಮಾಡಿಸ್ಬೇಕು ಮನೆ ಕ್ಯಾಬಿನೆಟ್ನಾಗ ನೀವು ಅಜೆಂಡಾದಾಗೆ ಇಲ್ಲ ಇನ್ನೂ ತಾನೇ ಪ್ರೊಸೀಡಿಂಗ್ಸ್ ಕೊಟ್ಟಲ್ಲ. ನೀವು ಟೂ ಸಿ ಅಂದ್ರೇನು ಟೂ ಡಿ ಅಂದ್ರೇನು ನೀವು ಟೂ ಡಿ ಕೊಡ್ತೀನಿ ಅಂತಿರಲ್ಲ ಎಲ್ಲ ವೀರಸೇವ ಲಿಂಗಾಯತ್ರ ಕೊಡ್ತೀನಿ ಅಂದಿರಲ್ಲ ಏನದು ಎಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಮೂರು ತಿಂಗಳು ಕೊಡ್ತೀನಿ ಮೂರು ತಿಂಗಳ ಎರಡು ತಿಂಗಳ ಇವತ್ತಿಗೆ ಹೇಳ್ತೀನಿ ಎರಡು ತಿಂಗಳ ಒಂಬತ್ತು ದಿವಸ ಉಳಿತು ಏನ್ರಿ ಚುನಾವಣೆ ನೀತಿ ಸಂಹಿತೆ 45 ದಿವಸ ಮೊದಲು ಬರ್ತದೆ ಚುನಾವಣೆ ನೀತಿ ಸಂಹಿತೆ 45 ದಿವಸ ಇವತ್ತನ್ನು ಹೇಳಿದ್ರೆ ಎರಡು ತಿಂಗಳು 9 ದಿವಸ ಮೂರು ತಿಂಗಳದಾಗ ಅಂದ್ರೆ ಕೊಡುದಿಲ್ಲ ಆ ಥರ ಅಲ್ಲ ಟೂ ಡಿ ಇದು ಕೊಟ್ಟಿಗೆಲ್ಲ ಸರಿಯಾಗೇ ಇದೆ ಸುಮ್ಮನೆ ಇದಕ್ಕೆ ಇದು ಮಾಡ್ತಾರೆ ಸರಿಯಾಗಿ ಏನೈತಿ ಹಿಂದುಳಿದ ಆಯೋಗದ ವರದಿ ಕೇಳ್ತದೆ ಹಿಂದುಳಿದ ಆಯೋಗದ ವರದಿ ಅವಶ್ಯಕತೆ ಇಲ್ಲ ಕುಲಶಾಸ್ತ್ರ ಅಧ್ಯಯನ ಅವಶ್ಯಕತೆ ಇಲ್ಲ ಕಾನೂನು ಮಂತ್ರಿ ಹೇಳ್ತಾರೆ ಇಲ್ಲಿ ಪ್ರೆಸ್ ಮೀಟ್ ಹಂಗೆ ತೆಗೆದು ನೋಡ್ರಿ ಜೆ ಸಿ ಮಾಧುಸ್ವಾಮಿ ಅವ್ರು ಏನು ಹೇಳ್ಯಾರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವುದಾದ್ರೂ ಸಮಾಜವನ್ನು ಸೇರಿಸ್ಬೇಕಾದ್ರೆ ಮಾತ್ರ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಕೇಂದ್ರ ಸರ್ಕಾರ ಮೊನ್ನೆ ಆಯ್ತಲ್ಲ ಎಸ್ ಟಿದು ನಮ್ಮ ತಳವಾರ ಸಮಾಜ ಕೇಂದ್ರ ಸರ್ಕಾರ ಸೇರಿಸ್ತು ಎಸ್ ಟಿ ಒಳಗೆ ಅದು ಗೆಜೆಟ್ ನೋಟಿಫಿಕೇಶನ್ ಆದ್ಮ್ಯಾಗೂ ನೀವು ಒಂದು ವರ್ಷ ಕಾಡಿರೋರಿ ಈಗ ನಿಮ್ಮ ತಾಲೂಕು ಹಾಗೂ ಜಿಲ್ಲೆಯ ಸುದ್ದಿಗಳಿಗಾಗಿ ಎನ್ಕೆಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.